ಕಿದಿಯೂರು ಹೋಟೆಲಿನ ನಾಗಸನ್ನಿಧಿಯಲ್ಲಿ ಜನವರಿ 26 ರಿಂದ 31 ರವರೆಗೆ ಜರುಗಲಿರುವಂತಹ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಹಂತದ ಸಿದ್ಧತೆಗಳ ಪರಾಮರ್ಶೆ ಸಭೆಯು ಜನವರಿ 21 ರ ಭಾನುವಾರದಂದು ನಡೆಯಿತು. ಅಷ್ಟಪವಿತ್ರ ನಾಗಮಂಡಲೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ನಾಡೋಜ ಡಾಕ್ಟರ್ ಜಿ ಶಂಕರ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭದಲ್ಲಿ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಂತಿಮ ಹಂತದ ಸಿದ್ಧತೆಗಳ ಕುರಿತಾಗಿ ವಿವರಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ನಾಡೋಜ ಡಾಕ್ಟರ್ ಜಿ ಶಂಕರ್ ಸಿದ್ಧತೆಗಳನ್ನು ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಸ್ವಾಗತ ಕಾರ್ಯಕ್ರಮ ನಿರೂಪಣೆಯನ್ನು ಚಂದ್ರೇಶ್ ಕೋಡಿಯವರು ಗ್ರಹ ಮಾಡುವುದರ ಮುಖಾಂತರ ಸರ್ವ ದೋಷಗಳು ಪರಿಹಾರವಾಗುವುದರೊಂದಿಗೆ ಸರ್ವ ಕಾರ್ಯ ಶುಭವಾಗುವುದರೊಂದಿಗೆ ಪರಿಪೂರ್ಣ ಪ್ರಯೋಜನ ಭುವನೇಂದ್ರಣ್ಣ ದಂಪತಿಗಳಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಳಿಯರಿಗೆ, ಸೊಸೆಯಂದರಿಗೆ ಹಾಗೂ ಅವರನ್ನು ಹೊಂದಿಕೊಂಡಿರುವಂತಹ ಎಲ್ಲ ಇಷ್ಟ ಮಿತ್ರ ಬಂಧು ಬಾಂಧವರಿಗೆ ಮತ್ತು ಅವರಿಗೋಸ್ಕರ ದುಡಿತಾ ಇರೋರಿಗೆ ಹಾಗೂ ಅವರದ್ದಾದಂತಹ ಸಮಸ್ತ ಕುಲ ಬಾಂಧವರಿಗೆ, ಆತ್ಮೀಯ ಸಂಮಿತ್ರರಿಗೆ, ಸಮಾಜ ಬಾಂಧವರಿಗೆ ಎಲ್ಲರಿಗೂ ಶ್ರೀದೇವರ ಅನುಗ್ರಹ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭುವನೇಂದ್ರಣ್ಣ ಈ ಅಭೂತಪೂರ್ವವಾದಂತಹ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಬ್ರಹ್ಮ ಕಲಶಕ್ಕೆ ನಾವು 15 ದಿವಸ 3 ಲಕ್ಷ ಜನರಿಗೆ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದೇವೆ. ಮೊನ್ನೆ ದಸರಾಗೆ ಸಹ 1.5 ಲಕ್ಷ ಅನ್ನ ಸಂತರ್ಪಣೆ ವ್ಯವಸ್ಥೆ ಆಗಿದೆ. ಎಲ್ಲ ಆಗುವಾಗ 15 ದಿವಸ ಮುಗಿಯುವಾಗ ಎಣಿಸಿದ್ದು ಇನ್ನೊಂದಷ್ಟು ದಿವಸ ಇದ್ರೆ ಒಳ್ಳೆದಿತ್ತು. ಅಷ್ಟು ಹುರುಪು ನಮಗೆ ಬಂದಿತ್ತು ಆವಾಗ. ಇವಾಗ ಸಹ ಇದು ಒಬ್ಬರಿಂದ ಇಬ್ಬರಿಂದ ಆಗುವಂತ ಆ ರಥದಲ್ಲಿ ಅರ್ಜುನ ಭುವನೇಂದ್ರ ಭುವನ ಗಣಿಕೆಯಿಂದ ಇಡೀ ಅರ್ಥಿಗೆ ಇಸ್ ಅಕಿಂಗ್ ಅವರು ನಿಂತಿದ್ದಾರೆ ಅಂತಂದ್ರೆ ಜೈಶಂಕರ್ ಅವರು ಕೃಷ್ಣನ ರೂಪದಲ್ಲಿ ಅವರ ರಥವನ್ನು ಈಗ ತಗೊಂಡು ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಜವಾಬ್ದಾರಿ ನಾವು ಹೋಗ್ತೇವೆ. ನಾಳೆ ಆಡ್ಕೊಳ್ಳೋರು ಒಂದು ನಾವು ನಗೆಪಾಡ್ಲಿಕ್ಕೆ ಗಿಡ ಆಗಬಾರ್ದು ಖಂಡಿತ. ನೀವೆಲ್ಲರೂ ಪಾಪ ಅವರೊಂದೇನೋ ಒಂದು ಈ ಏಜ್ನಲ್ಲಿ ಒಂದು ಮಾಡ್ತಾರೆ